ಸ್ನೇಹಿತರೆ ನಿಮಗಾಗಿ ಇಂದು ಒಂದು ಇನ್ಫಾರ್ಮೇಟಿವ್ ವಿಡಿಯೋವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಅದು ಏನೆಂದರೆ ಮನುಷ್ಯರ ದೇಹದಿಂದ ತೆಗೆದ 5 ಭಯಾನಕ ಕೀಟಗಳ ಬಗ್ಗೆ. ಈ ವಿಡಿಯೋದಲ್ಲಿ ಈ ಕೀಟಗಳು ಮಾನವನ ಶರೀರಕ್ಕೆ ಪ್ರವೇಶಿಸಿ ಎಷ್ಟು ತೊಂದರೆಯನ್ನು ಮಾಡಿದವು ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಶಾಕ್ ಆಗುತ್ತೀರಾ. ಖಂಡಿತವಾಗಿಯೂ ನೀವು ಏನಾದರೂ ಈ ವಿಡಿಯೋವನ್ನು ನೋಡಿದರೆ ಭಯವಾಗುತ್ತದೆ. ನಿಮಗೆ ಭಯವಿಲ್ಲದಿದ್ದರೆ ಮಾತ್ರವೇ ಈ ವಿಡಿಯೋವನ್ನು ನೋಡಿ. ನಂಬರ್ 5 ಶ್ವಾಸಕೋಶಗಳ ಒಳಗಡೆ ಮೀನು. ಸ್ನೇಹಿತರೆ ಮಕ್ಕಳು ತಮ್ಮ ಜೊತೆಗಾರರ ಜೊತೆಯಲ್ಲಿ ಆಟಗಳನ್ನು ಆಡುವಾಗ ನಾನು ಈ ರೀತಿಯಾಗಿ ಮಾಡುತ್ತೇನೆ ಆ ರೀತಿಯಲ್ಲಿ ಮಾಡುತ್ತೇನೆ ಎಂಬುವಂತ ಚಾಲೆಂಜ್ ಗಳನ್ನು ಮಾಡುತ್ತಿರುತ್ತಾರೆ. ಇದನ್ನು ನೀವು ಗಮನಿಸಿರುತ್ತೀರಾ. ಇದೇ ರೀತಿಯಲ್ಲಿ ಮಧ್ಯಪ್ರದೇಶಕ್ಕೆ ಸೇರಿದ ಅನಿಲ್ ಬಾರಲ್ ಎಂಬುವ 12 ವರ್ಷದ ಬಾಲಕ ಜೀವಂತವಾಗಿರುವ ಮೀನನ್ನು ನುಂಗುತ್ತೇನೆ ಎಂದು ಚಾಲೆಂಜ್ ಮಾಡಿರುತ್ತಾನೆ. ನಂತರ ಅದೇ ರೀತಿಯಲ್ಲಿ ಜೀವಂತವಾಗಿರುವ ಮೀನನ್ನು ನುಂಗಿಬಿಡುತ್ತಾನೆ. ನಂತರದ ಕೆಲವು ದಿನಗಳ ಬಳಿಕ ಎದೆನೋವು ಉಸಿರಾಡಲು ಸಹ ಕಷ್ಟವಾಗುತ್ತದೆ. ಇದನ್ನು ಗಮನಿಸಿದ ಅವನ ತಂದೆ ತಾಯಿ ಹಾಸ್ಪಿಟಲ್ ಗೆ ಅವನನ್ನು ಕರೆದುಕೊಂಡು ಹೋಗಿ ಎಕ್ಸರೇ ಮಾಡಿದಾಗ ಅವನು ನುಂಗಿದ ಮೀನು ಆತನ ಎಡಗಡೆಯ ಭಾಗದ ಶ್ವಾಸಕೋಶದ ಒಳಗಡೆ ಇದೆ. ಆ ಮೀನು ಸಾಯದೆ ಇನ್ನೂ ಜೀವಂತವಾಗಿಯೇ ಇದೆ. ವೈದ್ಯರಿಗೆ ಇದನ್ನು ನೋಡಿ ತಲೆ ತಿರುಗುತ್ತದೆ. ಸುಮಾರು 45 ನಿಮಿಷಗಳ ಕಾಲ ಆಪರೇಷನ್ ಮಾಡಿ ಆ ಮೀನನ್ನು ಜೀವಂತವಾಗಿ ಹೊರಗಡೆ ತೆಗೆಯುತ್ತಾರೆ. ಆ ಮೀನಿನ ಉದ್ದ 3.5 ಇಂಚು ಇದೆ. ಆದರೆ ಆ ಮೀನು ಆತನ ಶ್ವಾಸಕೋಶದ ಒಳಗಡೆ ಹೇಗೆ ಬಂತು ಗೊತ್ತೇ? ಆ ಹುಡುಗ ನುಂಗಿದ ಮೀನು ಅನ್ನನಾಳಕ್ಕೆ ಹೋಗದೆ ಗಂಟಲಿನಲ್ಲಿ ಶ್ವಾಸನಾಳಕ್ಕೆ ಹೋಗಿ ಶ್ವಾಸಕೋಶ ಸೇರಿಕೊಂಡಿರುತ್ತದೆ. ಈ ಘಟನೆ 2012 ರಲ್ಲಿ ನಡೆದಿದೆ. ಸ್ನೇಹಿತರೆ ನಿಮ್ಮ ಬಳಿ ಯಾರಾದರೂ ಇಂತಹ ವಿಚಿತ್ರವಾದ ಚಾಲೆಂಜ್ ಗಳನ್ನು ಮಾಡುತ್ತೇನೆ ಅಥವಾ ಮಾಡುತ್ತಿರುವುದು ಕಂಡುಬಂದರೆ ಅವರಿಗೆ ಬುದ್ಧಿ ಹೇಳಿ. ನಂಬರ್ 4 ಹೊಟ್ಟೆಯ ಒಳಗಡೆ ಜೇಡರ ಹುಳು. ಆಸ್ಟ್ರೇಲಿಯಾಗೆ ಸೇರಿದ ಡಯಲನ್ ಥಾಮಸ್ ಎಂಬುವ ವ್ಯಕ್ತಿ ತನ್ನ ರಜಾದಿನಗಳನ್ನು ಎಂಜಾಯ್ ಮಾಡಲು 2014 ರಲ್ಲಿ ಇಂಡೋನೇಷ್ಯಾದ ಬಲ್ಗೇರಿಯಾಕ್ಕೆ ಹೋಗುತ್ತಾನೆ. ಅಲ್ಲಿ ಒಂದು 5-ಸ್ಟಾರ್ ಹೋಟೆಲ್ನಲ್ಲಿ ಉಳಿದುಕೊಳ್ಳುತ್ತಾನೆ. ಸ್ವಲ್ಪ ದಿನಗಳ ಬಳಿಕ ಹಾಲಿಡೇಸ್ ಎಂಜಾಯ್ ಮಾಡಿರುತ್ತಾನೆ. ಒಂದು ದಿನ ಬೆಳಗ್ಗೆ ತನ್ನ ಹೊಟ್ಟೆಯ ಭಾಗವನ್ನು ನೋಡಿಕೊಂಡಾಗ ಅಲ್ಲಲ್ಲಿ ಕೆಂಪಗೆ ಮಚ್ಚೆಗಳು ಕಾಣಿಸಿಕೊಂಡಿರುತ್ತದೆ. ಇದರಿಂದ ನನಗೆ ಏನಾಗಿದೆಯೋ ಏನೋ ಎಂದು ಅಲ್ಲಿಯೇ ಇರುವ ಹಾಸ್ಪಿಟಲ್ಗೆ ಹೋಗುತ್ತಾನೆ. ವೈದ್ಯರು ಅದನ್ನು ಪರೀಕ್ಷಿಸಿ ಇದು ಯಾವುದೋ ಕೀಟ ಕುಟುಕಿರುವುದು ಎಂದು ಹೇಳಿ ಅದಕ್ಕೆ ಟ್ಯಾಬ್ಲೆಟ್ಸ್ ಮತ್ತು ಆಯಿಂಟ್ಮೆಂಟ್ ನೀಡಿ ವಾಪಸ್ ಕಳಿಸುತ್ತಾರೆ. ಮಾರನೆಯ ದಿನ ಬೆಳಗ್ಗೆ ಈ ಮಚ್ಚೆ ಯಾವ ರೀತಿಯಲ್ಲಿ ಇದೆ ಎಂದು ನೋಡಿದರೆ ಅದನ್ನು ನೋಡಿದ ಅವನು ಬೆಚ್ಚಿ ಬೀಳುತ್ತಾನೆ. ಏಕೆಂದರೆ ಒಕ್ಕಳಿನಿಂದ ಎದೆಯ ಭಾಗದವರೆಗೆ ಯಾರೋ ಮಾರ್ಕರಿಂದ ಬರೆದಿರುವ ರೀತಿಯಲ್ಲಿ ಒಂದು ಕೆಂಪನೆಯ ಗೆರೆ ಮೂಡಿರುತ್ತದೆ. ಇದನ್ನು ನೋಡಿದ ಥಾಮಸ್ ತುಂಬ ಭಯಭೀತನಾಗುತ್ತಾನೆ. ಕ್ಷಣದಲ್ಲಿಯೇ ಹಾಸ್ಪಿಟಲ್ಗೆ ಹೋಗಿ ಚರ್ಮ ವೈದ್ಯರನ್ನು ಕಾಣುತ್ತಾನೆ. ನಂತರ ಸ್ಕಿನ್ ಡಾಕ್ಟರ್ ಅವನ ಹೊಟ್ಟೆಯ ಭಾಗವನ್ನು ಎಕ್ಸರೇ ಮಾಡಿ ನೋಡಿದಾಗ ಆಶ್ಚರ್ಯವಾಗುತ್ತದೆ. ಏಕೆಂದರೆ ಅವನ ಹೊಟ್ಟೆಯ ಒಳಗಡೆ ಒಂದು ಜೇಡ ಜೀವಂತವಾಗಿ ವಾಸಿಸುತ್ತಿದೆ. ಇದನ್ನು ಕೇಳಿದ ನಮಗೆ ಭಯವಾಗುತ್ತದೆ. ಇನ್ನೂ ಅವನನ್ನು ಪರೀಕ್ಷಿಸಿದ ವೈದ್ಯರಿಗೆ ಏನಾಗಬೇಡ. ನಂತರ ಅವನಿಗೆ ಆಪರೇಷನ್ ಮಾಡಿ ಆ ಜೇಡದ ಹುಳುವನ್ನು ಹೊರಗಡೆ ತೆಗೆಯುತ್ತಾರೆ. ಥಾಮಸ್ಗೆ ಈ ಜೇಡ ಯಾವ ರೀತಿಯಲ್ಲಿ ಅವನ ಹೊಟ್ಟೆಯನ್ನು ಸೇರಿದೆ ಗೊತ್ತೇ? ಥಾಮಸ್ಗೆ ಕೆಲವು ದಿನಗಳ ಹಿಂದೆ ಅಪೆಂಡಿಕ್ಸ್ ಆಪರೇಷನ್ ಮಾಡಿರುತ್ತಾರೆ. ಆಪರೇಷನ್ ಮಾಡಿದ ನಂತರ ಸ್ಟಿಚಸ್ ಮಾಡಿ ಅಲ್ಲಿ ಕಾಟನ್ ಇಟ್ಟಿರುತ್ತಾರೆ. ಆ ಕಾಟನ್ನಲ್ಲಿ ಇದ್ದ ಜೇಡ ಹೊಟ್ಟೆಯನ್ನು ಪ್ರವೇಶಿಸಿದೆ ಎಂದು ಹೇಳುತ್ತಾರೆ. ನಂಬರ್ 3 ಮೊಣಕಾಲಿನ ಒಳಗಡೆ ಶಂಕದ ಹುಳು. 2013 ಪಾಲ್ ಫ್ರಾಂಕ್ಲಿನ್ 4 ವರ್ಷದ ಹುಡುಗ ಕ್ಯಾಲಿಫೋರ್ನಿಯಾದ ಅಲುಸೋವಿಸಿಯಾ ಎಂಬುವ ಬೀಚ್ನಲ್ಲಿ ಆಟ ಆಡುತ್ತಾ ಎಂಜಾಯ್ ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಆ ಹುಡುಗನಿಗೆ ಬೀಚ್ನಲ್ಲಿ ಕಲ್ಲಿಗೆ ತಗಲಿ ಗಾಯವಾಗಿರುತ್ತದೆ. ಇದನ್ನು ಗಮನಿಸಿದ ಅವನ ತಂದೆ ಮುಲಾಮು ಹಾಕಿ ಬ್ಯಾಂಡೇಜ್ ಸುತ್ತುತ್ತಾನೆ. ಒಂದು ವಾರದ ನಂತರ ಆ ಬ್ಯಾಂಡೇಜ್ ಓಪನ್ ಮಾಡಿ ನೋಡಿದರೆ ಅವನ ಗಾಯ ವಾಸಿಯಾಗಿರುವುದಿಲ್ಲ. ಬದಲಿಗೆ ಆ ಗಾಯದ ಸುತ್ತಲೂ ಚರ್ಮ ಕಪ್ಪಾಗಿ ಕುಲ್ಲಿ ಹೋಗಿರುತ್ತದೆ. ಅವನ ತಾಯಿ ಅವನನ್ನು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗುತ್ತಾಳೆ. ಅದನ್ನು ನೋಡಿದ ವೈದ್ಯರು ಇದು ಗಾಯದಿಂದ ಆಗಿರುವ ಇನ್ಫೆಕ್ಷನ್ ಎಂದು ಔಷಧಿಗಳನ್ನು ಬರೆದು ಕಳಿಸಿಕೊಡುತ್ತಾರೆ. ಈ ರೀತಿಯಲ್ಲಿ 2 ವಾರಗಳು ಕಳೆಯುತ್ತದೆ. ಆದರೂ ಗಾಯ ವಾಸಿಯಾಗುವುದಿಲ್ಲ. ಈ ಗಾಯದ ಒಳಗಡೆ ಏನಾದರೂ ಕಲ್ಲಿರಬಹುದು. ಇದರಿಂದ ಈ ಗಾಯವನ್ನು ಹಿಂಡಿ ಕೀವು ಹೊರಗಡೆ ತೆಗೆಯಬೇಕು ಎಂದುಕೊಳ್ಳುತ್ತಾಳೆ ಅವನ ತಾಯಿ. ನಂತರ ಆ ಗಾಯವನ್ನು ಹಿಂಡಿ ನೋಡಿದರೆ ಗಾಯದ ಒಳಗಡೆ ಕಲ್ಲು ಇರುವುದಿಲ್ಲ. ಆದರೆ ಅದರ ಒಳಗಡೆ ಒಂದು ಸಮುದ್ರದ ಶಂಕ ಹುಳು ಅದರಲ್ಲಿ ಜೀವಿಸುತ್ತಿದೆ. ಆ ಗಾಯದ ಒಳಗಡೆ ಆ ಶಂಕು ಹುಳು ಯಾವ ರೀತಿಯಲ್ಲಿ ಸೇರಿದೆ ಎಂದರೆ ಪಾಲ್ನ ತಂದೆ ಬೀಚ್ನಲ್ಲಿ ಕಾಲಿಗೆ ಬ್ಯಾಂಡೇಜ್ ಸುತ್ತಿದಾಗ ಆ ಬ್ಯಾಂಡೇಜ್ನಲ್ಲಿ ಒಂದು ಶಂಕು ಹುಳುವಿನ ಮೊಟ್ಟೆ ಇರುತ್ತದೆ.
ಆ ಬ್ಯಾಂಡೇಜಿನಿಂದ ಆ ಮೊಟ್ಟೆ ಗಾಯದ ಒಳಗಡೆ ಹೋಗಿರುತ್ತದೆ. ಆ ಮೊಟ್ಟೆ ಅಲ್ಲಿಯೇ ಒಡೆದು ಮರಿ ದೊಡ್ಡದಾಗಿದೆ. ಹೇಗೋ ಪಾಲ್ನ ತಾಯಿಗೆ ಈ ಸೂಪರ್ ಐಡಿಯಾ ಬಂದಿದ್ದರಿಂದ ಅದನ್ನು ಹೊರಗಡೆ ತೆಗೆದಿದ್ದಾಳೆ. ನಂಬರ್ ಟು, ಹಣೆಯ ಒಳಭಾಗದಲ್ಲಿ ಜಿರಳೆ. ತಮಿಳುನಾಡಿಗೆ ಸೇರಿದ ಸೆಲ್ವಿ ಎಂಬುವ 42 ವರ್ಷದ ಮಹಿಳೆ ನಿದ್ರೆಯಲ್ಲಿ ಇರುವಾಗ ಇದ್ದಕ್ಕಿದ್ದಂತೆ ಮೂಗಿನ ಬಳಿ ಮತ್ತು ಕಣ್ಣುಗಳ ಬಳಿ ವಿಪರೀತವಾದ ನೋವು ಶುರುವಾಗುತ್ತದೆ. ಇದರಿಂದ ಸಡನ್ ಆಗಿ ನಿದ್ರೆಯಿಂದ ಹೇಳುತ್ತಾಳೆ, ನೋವು ಹೆಚ್ಚಾಗುತ್ತಿದೆ, ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಆಕೆಯ ಅಳಿಯ ಹತ್ತಿರದಲ್ಲಿ ಇರುವ ಸ್ಟ್ಯಾನ್ಲಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾನೆ. ಅಷ್ಟೊತ್ತಿಗೆ ಆಕೆಗೆ ವಿಪರೀತವಾದ ತಲೆನೋವು ಶುರುವಾಗಿ ಉಸಿರಾಡಲು ಸಹ ಆಗುತ್ತಿಲ್ಲ. ಇದರಿಂದ ವೈದ್ಯರು ಈಕೆಯ ತಲೆಯ ಭಾಗದಲ್ಲಿ ಏನಾದರೂ ಇದೆಯೇನೋ ಎಂದು ಎಂಡೋಸ್ಕೋಪಿ ಮಾಡುತ್ತಾರೆ. ಮೊದಮೊದಲು ಏನೂ ಕಾಣಿಸುವುದಿಲ್ಲ. ನಂತರ ತುಂಬ ಸೂಕ್ಷ್ಮವಾಗಿ ಗಮನಿಸಿದಾಗ ಎರಡೂ ಕಣ್ಣುಗಳ ಮಧ್ಯಭಾಗದಲ್ಲಿ ಮೆದುಳಿನ ಹತ್ತಿರದಲ್ಲಿ ಒಂದು ಹುಳುವಿನ ರೀತಿಯಲ್ಲಿ ಕದಲುತ್ತಿದೆ. ಇದು ಸಹ ಕೇವಲ ಅದರ ಕಾಲುಗಳು ಮಾತ್ರವೇ ಕಾಣಿಸುತ್ತದೆ. ನಂತರ ಸುಮಾರು 45 ನಿಮಿಷಗಳ ಕಾಲ ಸರ್ಜರಿ ಮಾಡಿ ಅದನ್ನು ಹೊರಗಡೆ ತೆಗೆದರೆ ಅದು ಏನೂ ಅಲ್ಲ, ಜಿರಳೆ. 1 ಇಂಚು ಉದ್ದವಿರುವ ಜಿರಳೆಯನ್ನು ನೋಡಿದ ಡಾಕ್ಟರ್ಸ್ಗೆ ಶಾಕ್ ಆಗುತ್ತದೆ. ಈ ಜಿರಳೆ ಆಕೆಯ ತಲೆಯನ್ನು ಯಾವ ರೀತಿಯಲ್ಲಿ ಸೇರಿದೆ ಎಂದರೆ ಈಕೆ ಮಲಗಿರುವಾಗ ಮೂಗಿನಲ್ಲಿ ದೂರಿ ತಲೆಯ ಒಳಗಡೆ ಪ್ರವೇಶಿಸಿರುತ್ತದೆ. ಇದನ್ನು ಕೇಳುತ್ತಿದ್ದರೆ ನಿದ್ರೆ ಮಾಡಲು ಭಯವಾಗುತ್ತಿದೆಯಲ್ಲವೇ. ಈ ಘಟನೆ 2017 ನಡೆದಿದೆ. ನಂಬರ್ 1, ಕಿವಿಯ ಒಳಗಡೆ ಹುಳಗಳು. 2016 ರಾಧಿಕಾ ಮಂಡಲ್ ಎಂಬುವ 4 ವರ್ಷದ ಹೆಣ್ಣು ಮಗುವಿನ ಕಿವಿಯ ಒಳಗಡೆಯಿಂದ 80 ನೊಣದ ಮೊಟ್ಟೆಗಳನ್ನು ಡಾಕ್ಟರ್ ಆಪರೇಷನ್ ಮಾಡಿ ಹೊರಗಡೆ ತೆಗೆಯುತ್ತಾರೆ. ಈ ಮಗು ಮಧ್ಯಪ್ರದೇಶದ ಒಂದು ಹಳ್ಳಿಗೆ ಸೇರಿದಾಕೆ. ಒಂದು ದಿನ ಕಿವಿಯ ನೋವು ಮತ್ತು ನವೆಯಿಂದ ಜೋರಾಗಿ ಅಳುತ್ತಿದ್ದಳು. ಇದರಿಂದ ಅವಳ ತಂದೆ ತಾಯಿ ಆಕೆಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾರೆ. ಆಕೆಯ ಕಿವಿಯನ್ನು ಪರೀಕ್ಷಿಸಿದ ಡಾಕ್ಟರ್ಗೆ ಭಯವಾಗುತ್ತದೆ. ಕ್ರಿಸೋಮಿಯಾ ಎಂಬುವ ಕೀಟ ಮತ್ತು ಅದರ 80 ಮೊಟ್ಟೆಗಳು ಮಗುವಿನ ಕಿವಿಯ ಒಳಭಾಗದಲ್ಲಿದೆ. ಈ ಕ್ರಿಸೋಮಿಯಾ ಎಂಬುವ ನೊಣ ಇನ್ನೂ ಜೀವಂತವಾಗಿಯೇ ಇದೆ. ಇದನ್ನು ಅಬ್ಸರ್ವ್ ಮಾಡಿದ ಡಾಕ್ಟರ್ಗೆ ಮಾತೇ ಬರುವುದಿಲ್ಲ. ಅಬ್ಬಬ್ಬಾ, 80 ಮೊಟ್ಟೆಗಳು ಎಂದರೆ ಸಾಮಾನ್ಯವಲ್ಲ, ಕೇಳುತ್ತಿದ್ದರೆ ಭಯವಾಗುತ್ತಿದೆ. ಡಾಕ್ಟರ್ಸ್ ಆಪರೇಷನ್ ಮಾಡಿ ರಾಧಿಕಾ ಕಿವಿಯಲ್ಲಿ ಇದ್ದ 80 ಮೊಟ್ಟೆಗಳನ್ನು 2 ಸಿಟ್ಟಿಂಗ್ನಲ್ಲಿ ಹೊರಗಡೆ ತೆಗೆಯುತ್ತಾರೆ. ಮೊದಲನೇ ಬಾರಿಗೆ 70 ಮೊಟ್ಟೆಗಳು, ನಂತರ 10 ಮೊಟ್ಟೆಗಳನ್ನು ತೆಗೆಯುತ್ತಾರೆ. ಡಾಕ್ಟರ್ಸ್ ಇದರ ಬಗ್ಗೆ ಏನು ಹೇಳುತ್ತಾರೆ ಎಂದರೆ ಈ ಮಗುವಿಗೆ ಈ ರೀತಿಯಲ್ಲಿ ಆಗಲು ಕಾರಣ ಅವರ ತಂದೆ ತಾಯಿಗಳೇ ಎಂದು ಹೇಳುತ್ತಾರೆ. ಏಕೆಂದರೆ ಇಂತಹ ಹುಳುಗಳು ಗೊಬ್ಬು ವಾಸನೆಗೆ ಹೆಚ್ಚು ಆಕರ್ಷಿತವಾಗುತ್ತವೆ. ಇದರಿಂದಲೇ ಆ ನೊಣ ಮಗುವಿನ ಕಿವಿಯ ಒಳಗಡೆ ಹೋಗಿ ಮೊಟ್ಟೆಯನ್ನು ಇಟ್ಟಿದೆ. ಅವರ ತಾಯಿ ಈ ಮಗುವಿನ ಕಿವಿಯನ್ನು ಸ್ವಚ್ಛವಾಗಿ ಇಟ್ಟಿದ್ದರೆ ಈ ನೊಣ ಹೋಗುತ್ತಲೂ ಇರಲಿಲ್ಲ, ಮೊಟ್ಟೆ ಇಡುತ್ತಿರಲೂ ಇರಲ್ಲ, ಈ ರೀತಿಯ ಅವಸ್ಥೆಯೂ ಆಗುತ್ತಿರಲಿಲ್ಲ ಎಂದು ಹೇಳುತ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.